ಮೂರನೇ ಬಾರಿಗೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಸಂಭಾವ್ಯ ಸಚಿವರು ಕೂಡ ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರ ಮಾಡ್ತಾರೆ ನಿವಾಸಕ್ಕೆ ಬರಲು ಸಂಸದರಿಗೆ ಕರೆ ಕೂಡ ಹೋಗಿದೆ ಎಲ್ಲರೂ ಕೂಡ ಡೆಲ್ಲಿಯಲ್ಲೇ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸಕ್ಕೆ ಬನ್ನಿ ಅಂತ ಕರೆ ಹೋಗಿದೆ ಲೋಕ ಕಲ್ಯಾಣ್ ಮಾರ್ಗ್ನಲ್ಲಿರುವ ಮೋದಿ ನಿವಾಸಕ್ಕೆ ಎಲ್ಲ ಸಂಸದರಿಗೂ ಕೂಡ ಬರಲು ಇದೀಗ ಕರೆಯನ್ನ ಕೊಡಲಾಗಿದೆ ಸೊ ಇವತ್ತು ಒಂದು ಕಡೆ ಸತತ ಮೂರನೇ ಬಾರಿಗೆ ದೇಶದ ಚುಕ್ಕಾಣಿಯನ್ನು ಮೋದಿ ಹಿಡಿತಾ ಇದ್ದಾರೆ ಅವರ ಜೊತೆಗೆ ಮೂವತ್ತು ಜನ ಸಚಿವರು ಸಾರಿ ಸಂಸದರು ಕೂಡ ಸಂಪುಟವನ್ನು ಪ್ರಮಾಣ ಪ್ರಮಾಣವಚನ ಸ್ವೀಕಾರವನ್ನು ಮಾಡ್ತಾರೆ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆಗಳಾಗಿದೆ ಇದರ ನಡುವೆ ಮೋದಿಯವರ ನಿವಾಸಕ್ಕೆ ಸಂಸದರಿಗೆ ಬರಲು ಈಗಾಗಲೇ ಕರೆ ಕೂಡ ಹೋಗಿದೆ ಅವರು ಹನ್ನೊಂದು ಗಂಟೆಗೆ ಮೋದಿ ನಿವಾಸಕ್ಕೆ ಬನ್ನಿ ಅಂತ ಕರೆ ಹೋಗಿದೆ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಹಿಂಟ್ ಕೊಟ್ಟಿರ್ತಾರೆ ಯಾವ್ಯಾವ ರಾಜ್ಯದವರಿಗೆ ಎಷ್ಟೆಷ್ಟು ಸಚಿವ ಸ್ಥಾನ ಮತ್ತು ಯಾವ್ಯಾವ ಖಾತೆ ಯಾರ್ಯಾರಿಗೆ ಒಂದು ಸ್ಥಾನ ಸಿಗ್ತಾ ಇದೆ ಖಾತೆಗಳು ಸಿಗ್ತಾ ಇದೆ ಇವೆಲ್ಲವೂ ಹಿಂಟೋಗಿರುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವ ಕೆಲವೇ ಗಂಟೆಗಳಲ್ಲಿ ಅದು ರಿವೀಲ್ ಕೂಡ ಆಗುತ್ತೆ ಸಂಭಾವ್ಯ ಸಚಿವರ ಪಟ್ಟಿ ದೇಶದಲ್ಲಿ ಈಗ ನಮ್ಮ ರಾಜ್ಯಕ್ಕೆ ಎಷ್ಟು ಸಿಗುತ್ತೆ ಮೈತ್ರಿಗೆ ಎಷ್ಟು ಇವೆಲ್ಲವೂ ಕೂಡ ಸೇರಿ ಸೊ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ಮೋದಿ ಮೋದಿ ಜೊತೆಗೆ ಸಚ ಸಚಿವರುಗಳು ಕೂಡ ತಗೊಳ್ತಾರೆ ಇದರೊಂದಿಗೆ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಬಳಿಕ ಸತತ ಮೂರನೇ ಸಲಕ್ಕೆ ಪ್ರಧಾನಿಯಾದ ದಾಖಲೆಗೂ ಕೂಡ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ನರೇಂದ್ರ ಮೋದಿ ಐತಿಹಾಸಿಕ ಕ್ಷಣ ಮೂರನೇ ಬಾರಿಗೆ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರೋದು ಇಡೀ ಭಾರತಕ್ಕೆ ಒಂದು ವಿಶೇಷವಾದ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಾನು ಎಲ್ಲ ಭಾರತೀಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವರ ಹತ್ತು ವರ್ಷದ ಆಡಳಿತ ಸಮಾಜ ಸೇವೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಇವತ್ತು ಅದಕ್ಕೆ ಸಾಕ್ಷಿ ಅದಕ್ಕಾಗಿ ಈ ಐತಿಹಾಸಿಕ ಕ್ಷಣದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಂತೋಷದ ವಿಷಯ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಕಳೆದ ಹತ್ತು ವರ್ಷಗಳಿಂದ ನೀವು ಒಬ್ಬ ಜನಸಾಮಾನ್ಯರಾಗಿ ಅವರ ಆಡಳಿತವನ್ನು ಹೊರಗಡೆಯಿಂದ ನೋಡ್ತಿದ್ರೆ ಮೊದಲ ಬಾರಿಗೆ ಸಂಸದರಾಗಿ ಸಂಸತ್ನಲ್ಲಿ ಕೂತು ಅವರ ಕಾರ್ಯಚಟುವಟಿಕೆಗಳನ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ಅದಕ್ಕೆಷ್ಟು ನಿಮ್ಗೆ ಖುಷಿ ಇದೆ ಹೆಮ್ಮೆಯ ವಿಷಯ ಸಂತೋಷದ ವಿಷಯ ನಾವು ಈ ಸಂದರ್ಭದಲ್ಲಿ ನಾವು ಕೂಡ ಸಮಾಜ ಸೇವೆ ಮಾಡುವಂಥದ್ದು ಅವಕಾಶ ಸಿಕ್ಕಿದೆ ನಾವು ಆದಷ್ಟು ಅದನ್ನಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡ್ತೀವಿ ಪ್ರಧಾನಮಂತ್ರಿ ಅವರ ನಾಯಕತ್ವದಿಂದ ಎಲ್ಲರಿಗೂ ಒಳ್ಳೆಯ ಆಗುತ್ತೆ ಪ್ರತಿ ಇಡೀ ಭಾರತಕ್ಕೆ ಒಂದು ಒಳ್ಳೆಯದಾಗುತ್ತೆ ಸರ್ ಈಗ ಮುಖ್ಯವಾಗಿ ಇವತ್ತು ಕ್ಯಾಬಿನೆಟ್ ಕೂಡ ರಚನೆ ಆಗುತ್ತೆ ಆ ಬಗ್ಗೆ ಏನಾದರೂ ನಿಮಗೆ ನಿರೀಕ್ಷೆಗಳಿದಾವ ನಮ್ಮ ನಿರೀಕ್ಷೆ ಇದ್ದಿದ್ದು ಈ ಚುನಾವಣೆಯಲ್ಲಿ ನಾವು ವಿಜೇತರಾಗಬೇಕು ಅಂತ ಅದಾಗಿದೆ ಇವಾಗ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಿದೆ ಜನರ ಆಕಾಂಕ್ಷೆಗಳು ಇಲ್ಲಿ ಸಂಸತ್ತಿನಲ್ಲಿ ಮಂಡಿಸುವ ಕೆಲಸವನ್ನು ಮಾಡ್ತೀವಿ ಇದಿಷ್ಟು ಯದುವೀರ್ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬರಿಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ನೂತನ ಸಂಸದರಾಗಿ ಮೈಸೂರು ಕೊಡಗು ಭಾಗದಲ್ಲಿ ಅಥವಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವ ಯದುವೀರ್ ಅವರು ಇದ್ರು ನೂತನ ಸಂಸದರು ನಮ್ಮ ಗುರಿ ಇದಿದ್ದು ಗೆಲ್ಲಬೇಕು ಅಂತ ಗೆದ್ದಿದ್ದೀವಿ ಮತ್ತು ಮೂರನೇ ಬಾರಿಗೆ ಸತತವಾಗಿ ಮೋದಿ ಅವರು ವಚನ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡ್ತಾ ದೇಶದ ಗದ್ದುಗೆ ಇರ್ತಾ ಇರೋದು ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ಮತ್ತು ಹೆಮ್ಮೆಯ ಸಂಗತಿ ದೇಶ ಮತ್ತೊಂದು ಹಂತದಲ್ಲಿ ಮತ್ತೊಂದು ವೇಗದಲ್ಲಿ ಒಂದು ಪ್ರಗತಿಯನ್ನ ಕಾಣುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಎನ್ನುವ ಮಾತುಗಳನ್ನು ಆಡ್ತಾ ಇದ್ರು ನೂತನ ಸಂಸದರು ಯದುವೀರ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ ಯಾರ್ಯಾರಿಗೆ ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ಖಾತೆ ಮತ್ತು ಯಾರೇಲ್ಲ ಸಚಿವರಾಗಿ ಆಯ್ಕೆ ಆಗ್ತಾರೆ ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ